ಕೇಳ್ತಿದ್ದೀರ ಸುವರ್ಣ ಹಂಗೆಲ್ಲ ಹೇಳ್ಬಾರ್ದು ಬೇಟ, ಇಲ್ಲ ಅಂತಂದ್ರೆ ನಿಮ್ದಕ್ಕೆ ನಿಜವಾಗ್ಲೂ ಹೊಗೆ ಆಗ್ಬಿಡ್ತದೆ. ಏನ್ರಿ ಅಪ್ಶಕನ ಮಾತಾಡ್ತೀರಿ? ಅಪ್ಶಕನ ಅಲ್ಲ ಬೇಟ, ಇದು ನಮ್ದು ಧೂಪದ ಬಗ್ಗೆ ನಿಂಗೆ ಮಹತ್ವ ಗೊತ್ತಿಲ್ಲ, ಸುಮ್ನೆ ಕೇವಲವಾಗಿ ಹಂಗೆಲ್ಲ ಮಾತಾಡಬಾರ್ದು. ಮುಂದ್ಗೋರಿ, ಮುಂದಕ್ಕೆ ಹೋಗೋದು ನೀವು ನಮ್ದಕ್ಕೆ ಹೇಳ್ಬೇಕು. ಯಾಕೆ ನಮ್ದಕ್ಕೆ ಗೊತ್ತಿಲ್ಲ? ಮತ್ ಏನ್ ಮಾಡ್ಬೇಕ್ರಿ? ಜೇಬಲ್ಲಿ 10-20 ಇದ್ರೆ ಕೊಡು, ನಮ್ದಕ್ಕೆ ಮುಂದೆ ಹೋಗ್ತಾರೆ. ನಮ್ದಕ್ಕೆ 20 ರೂಪಾಯಿ ಇದ್ರೆ ನಾನು ಚಹಾ ಕುಡ್ಕೊಂಡ್ ಬರ್ತಿದ್ದೆ. ನಿಮ್ದಕ್ಕೆ ಬರ್ಬಾದ್ಗೆ ಆಗ್ಬಿಟ್ಟಿದ್ದಾರೆ. ಅದೆಲ್ಲ ನಿಮ್ಗೆ ಯಾಕ್ರಿ? ಸುಮ್ನೋರಿ, ಟೆನ್ಷನ್ಗೆ ಮಾಡ್ಕೋಬೇಡ ಬೇಟ. ನಮ್ದಕ್ಕೆ ಗೊತ್ತು ನಿಮ್ಮ ಹತ್ರ ಕಾಸಿದೆ, ಆದ್ರೆ ಕೊಡಕ್ ಮನ್ಸಿಲ್ಲ ಅಂತ. ಯಾಕೆ ಹೇಳು, ನಿನ್ನ ಹತ್ರ ಸಂಪಾದನೆ ಇಲ್ವಲ್ಲ. ನಿಮ್ಗೆ ಗೊತ್ತಾಗ್ರಿ? ನಿಮ್ದಕ್ಕೆ ಬತ್ತೋಗಿರೋ ಮುಖ ನೋಡಿದ್ರೆ ನಮ್ದಕ್ಕೆ ಗೊತ್ತಾಗುತ್ತೆ. ನಮ್ಮ ಹತ್ರ ಒಂದು ವಾಸುಗೆ ದಾರ ಇದೆ, ತಗೋತೀರಾ? ವಾಸು ದಾರನ? ಹಾ ಹೌದು, ನಿಮ್ದಕ್ಕೆ ಮನೆಗೆ ವಾಸ್ತು, ಅಂಗಡಿಗೆ ವಾಸ್ತು, ಆಫೀಸ್ಗೆ ವಾಸ್ತು ಅಂತ ಹೇಳ್ತಾರಲ್ಲ, ಹಂಗೆ ಇದು ಮನುಷ್ಯನ್ಗೆ ವಾಸ್ತು. ಇದನ್ನ ತಕೊಂಡ್ಬಿಟ್ಟು ತೋಳಿಗೆ ಕಟ್ಬಿಟ್ರೆ ಎರಡು ಶ್ರೀಮಂತರ ಆಗ್ಬಿಡ್ತಾರೆ. ಇಲ್ಲ ಬೇಟ, ಮನುಷ್ಯನಲ್ಲಿರೋ ಕೆಟ್ಟ ಗುಣಗಳೆಲ್ಲ ಹೋಗ್ಬಿಟ್ಟು ಒಳ್ಳೆ ಗುಣಗಳು ಬಂದ್ಬಿಡ್ತವೆ. ಮನುಷ್ಯ ನಿಯತ್ತಾಗಿ ಬದುಕ್ತಾನೆ. ಅಂದ್ರೆ ನನಗೆ ನಿಯತ್ ಇಲ್ಲ ಅಂತೀರಿ? ನೋಡಕ್ ಹಂಗೆ ಕಾಣ್ತೀಯಾ ಬಿಡು. ಕೋಪ ಮಾಡ್ಕೋಬೇಡಿ ಬೇಟ, ನಾವು ಹೇಳಿದ್ದು ನಿಮ್ದಕ್ಕೆ ಕಟ್ಕೊಳ್ಳಿ ಅಂತಲ್ಲ. ನಿಮ್ಗೆ ಯಾರಾದ್ರೂ ಮೋಸ ಮಾಡಿರ್ತಾರಲ್ಲ, ಅವ್ರಿಗೆ ಕಟ್ಬಿಟ್ರೆ ಕೆಟ್ಟ ಗುಣಗಳೆಲ್ಲ ಹೋಗ್ಬಿಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಈ ದಾರಕ್ಕೆ ಎಷ್ಟಾಗದ್ದಿ? ಈ ದಾರಾಗೆ 5,000 ಆಗ್ತದೆ. 5,000 ರೂಪಾಯಿ? ನನ್ನ ಹತ್ರ ರೊಕ್ಕಲ್ಲ, ಮುಂದ್ಕೋರಿ. ಗಾಬರಿ ಆಗ್ಬೇಡ ಬೇಟ, ಬೇರೆಯವ್ರಿಗಾದ್ರೆ 5,000 ತಗೋತಾರೆ, ಆದ್ರೆ ನೀವಿರೋದು 3 ಅಡಿ ಅಲ್ವಾ, ಅದಕ್ಕೆ ನಿಮ್ಗೆ 1,000 ತಗೋತಾರೆ. 1,000 ರೂಪಾಯಿ? ತಿಂಗಳು ಕರ್ಸಲ್ಲ, ಕಾಲೇ ಹೋಗ್ಬಿಡ್ತಲ್ಲ. ನೋಡ್ದು ಬೇಟ, ನಮ್ಮ ಹತ್ರನೇ ನೀವು ಸುಳ್ಳು ಹೇಳೋದು, ನಮ್ಗೆ ಗೊತ್ತು ನಿಮ್ಮ ಹತ್ರ ಕಾಸಿಗೆ ಇದೆ ಅಂತ. ಆಯ್ತದ, ಇದನ್ನ ತಗೊಂಡ ವಾಸ್ತುದಾರ ಕೊಡ್ರಿ. ತಗೋ, ಒಳ್ಳೇದಾಗ್ಲಿ. ಈ ದಾರನ ಯಾರಿಗೆ ಕಟ್ತೀರಿ ಅಂತ ಕೇಳ್ಬೋದು. ನಿಮ್ಮ ಹತ್ರ ಏನು ಮುಚ್ಚು ಮರಿ, ನಮ್ಮನೆ ಕಟ್ತೀನ್ರಿ. ಅವನಂಗೆ ಆಸೆ ಕೊಡ್ದೆ ಕಾಡಕತ್ತಾನ, ಅದಕ್ಕೆ ಈ ದಾರನ ಅವ್ನು ಕಟ್ಟಿ ಆಸೆ ಹುಡ್ಕಿನಿ. ಹಂಗಾದ್ರೆ ಈ ದಾರ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ನಮ್ದಕ್ಕೆ ಬರಲಿ. ಅಪ್ಪ ನನ್ನ ಪಾಲಿನ ಅಮಾಸಿ, ಈ ದಾರ ನಿನ್ನ ಕಟ್ಟಿದ ಮೇಲೆ ಜೀವನ ಪೂರ್ತಿ ನನಗೆ ಅಮಾಸಿ. ನುಗ್ಗಿಕೇರಿ ಅನ್ನಪ್ಪ, ಬಾಬಾ ಹೇಳ್ದಂಗೆ ಈ ವಾಸುದಾರ ನಮ್ಮ ಮಣ್ಣನ ಕೈ ಕಟ್ಟಿದ ಮೇಲೆ ಅವನ ಮನಸ್ಸು ಬೆಣ್ಣೆ ಹಂಗೆ ಆಗೋ ಮಾಡಪ್ಪ. ತಿಂದು ಎಷ್ಟು ಆರಾಮ ಮಲ್ಕೊಂಡು ನೋಡು, ಮಲ್ಕೊ ಎಷ್ಟು ದಿವ್ಸ ಮಾಡ್ಕೊಂತಿ. ಈ ದಾರ ಕಟ್ಟಿದ್ಮೇಲೆ ನೀ ನನಗೆ ಆಸ್ತಿ ಎಲ್ಲ ಬರೆದು ಕೊಡ್ತಿ, ಆಮೇಲೆ ನಾನು ನಿನ್ನಂಗೆ ಆರಾಮಾಗಿ ಮಲ್ಕೊಂತೀನಿ. ನಿದ್ಗಂಡಾಗು ಬಡಬಡಿಸ್ತೀಯ ಲೋಪಾದೆ. ನುಗ್ಗಿಕೇರಿ ಹೆಣ್ಮಪ್ಪ, ಅಂತೂ ವಾಸುದಾರ ಕಟ್ಬಿಟ್ಟೆ, ಇವ ಹೆಂಗೆ ನಡ್ಕೊಂತಾನಂತ ಗೊತ್ತಾಗ್ಬೇಕಲ್ಲ. ಈಗ ಎಬಿಸಿ ನೋಡ್ಬಿಡ್ಲಿ ಅಣ್ಣ. ಬೇಡಪ್ಪ, ನಿದ್ದೆಗಳನ್ನ ಕಬಾಳ ಕೊಡ್ಬಿಟ್ನಂದ್ರೆ ಬೆಳಿಗ್ಗೆ ತನಕ ಕಾಯ್ತೀನಿ. ಅಲ್ಲ, ಬೆಳಿಗ್ಗೆ ಮಟ್ಟ ನಿದ್ದೆ ಕೆಡ್ಬೇಕಾ? ಏ, ನಿದ್ದೆಗಿಂತ ಆಸ್ತಿ ಮುಖ್ಯ, ಬೆಳಿಗ್ಗೆ ತನಕ ಕಾಯಬೇಕು. ಮುಕುಂದ, ಯಾಕ ಬಂಗಾರ ಹಿಂಗೂ ಮಲಗಿದ್ಯಾ? ಏನಂದಿ ಇನ್ನೊಂದ್ಸಲ ಹೇಳ. ಅಯ್ಯೋ ನನ್ನ ಮುದ್ದು ತಮ್ಮ, ಯಾಕ ಬಂಗಾರ ಇನ್ನೂ ಮಲಗಿದ್ಯಾ ಅಂದೆ. ಮುದ್ದು ತಮ್ಮ ಅಂದ್ಯ? ಮತ್ತಿಲ್ರಿ, ನೀ ನನ್ನ ಪ್ರೀತಿಯ ತಮ್ಮ ಕಣೋ. ಇಷ್ಟು ಬೇಡದಿರೋ ತಮ್ಮ ಅಂತಿದ್ದಿ? ಯಾವ ಅಯೋಗ್ಯನ ಹೇಳಿದ್ದು? ನೀ ನನಗೆ ಬೇಕಾಗಿರೋ ತಮ್ಮ ಕಣೋ. ನೀನಲ್ದೆ ನನ್ ಇನ್ಯಾರೋ ಇದ್ದಾರೆ. ಪಾಪಾ ಪಾಪಾ, ನೀ ಕೊಟ್ಟ ದಾರ ಕೆಲಸ ಮಾಡಕತ್ತೀ.
ಯಾಕೋ ಬಂಗಾರ ಒಬ್ಬೊಬ್ಬನೆ ಮಾತಾಡ್ಕೋತಿದ್ದಿ? ನಿನಗೆ ನನ್ನ ಮೇಲೆ ಕರುಣ ಪ್ರೀತಿ ಇದೆ? ಎಂತ ಮಾತು ಅಂತ ಆಡ್ತೀಯೋ, ನೀನ್ ನನ್ ಪ್ರೀತಿ ತಮ್ಮಕೊಣೋ, ನಿನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾ ಏನ್ ಕೇಳಿದ್ರು ಕೊಡ್ತಿ? ಏನ್ ಬೇಕು ಅಂತ ಕೇಳು. ನನಗ ನನ್ನ ಪಾಲೆ ನಾಸ್ತಿ ಬೇಕು ಕೊಡ್ತಿ? ಏ ಕೊಡ್ತೀಯಾ ಅಂತ ಕೇಳ್ತೀಯಲ್ಲೋ. ಅಣ್ಣ ತಮ್ಮಂದ್ರು ಪಾಲು ಹತ್ತಿ ಮರ ಸಾಲು ಅಂತ ಕೇಳಿಲ್ವಿ, ಅದನ್ನ ತಪ್ಸೋಕಾಗುತ್ತಾ? ಒಂದಲ್ಲ ಒಂದ್ ದಿವಸ ಕೊಡ್ಲೇಬೇಕು ತಾನೆ. ನನಗ್ ಬ್ಯಾರೆ ದಿನ ಬೇಡ, ಇವತ್ತ ಬೇಕೆ. ಆಯ್ತು ಬಿಡು, ಈಗಲೇ ಲಾಯರ್ ಫೋನ್ ಮಾಡಿ ಬಿಲ್ ರೆಡಿ ಮಾಡಕ್ ಹೇಳ್ತೀನಿ. ಮುಂಡಿದ ಕಂಡೆ ರೋಡಿನಲ್ಲಿ ನಿಂತುಕೊಂಡು ನಾನು ಗೆದ್ದೆ ನಾನು ಗೆದ್ದೆ ಅಂತ ಇಲ್ಲಿ ಅರಬೆ ಆಗ್ತಿದ್ಯಲ್ಲ. ಎಂತ ಕ್ರಿಕೆಟ್ ನಲ್ಲಿ ಗೆದ್ದ್ಯಾ ಅಲ್ಲ ಕಬಡ್ಡಿಯಲ್ಲಿ ಗೆದ್ದ್ಯಾ? ನಾ ಗೆದ್ದಿದ್ದೆ ಆಟದಾಗಲ್ಲ. ಮತ್ತೆಂತ ಊಟದಲ್ಲ? ಅಲ್ಲ, ನಮ್ಮ ಅಣ್ಣನ ಮನಸ್ಸಿಗೆ ಇದೆ. ಅದೇನಾದ್ ಗೊತ್ತಾನ? ಎಂತ ಬಿಲ್ಚಪ್ಪ, ಕನಸಿನಲ್ಲಿ ನಿನಗೆ ಆಸ್ತಿ ಕೊಡ್ತೇನೆ ಅಂತ ಹೇಳಿದ್ರ? ಹೌದ್ ಮಾತಣ್ಣ, ವಕೀಲರ ದ್ರೋಗಿ ಆಸ್ತಿ ಪತ್ರ ಮಾಡ್ಸ್ಕೊಂಡ್ ಬರ್ತೇನೆ ಅಂದ. ಕನಸಿನಲ್ಲಿ ಅಲ್ಲ ಬಿಡ, ಕನಸ ನನಸಾಗೈತಿ. ನಂಗ ಬಾಬಾನ್ ಮೇಲೆ ಅಷ್ಟು ನಂಬಿಕೆ ಐತಿ. ಅಂದ್ರೆ ಎಲ್ಲದಕ್ಕೂ ಈ ವಾಸ್ತುದಾರವೇ ಕಾರಣವ? ಹೌದು ನಾತಣ್ಣ, ಇದಂತ ಶಕ್ತಿಶಾಲಿ ವಾಸ್ತುದಾರ ನೀನ ನೋಡ್ದಲ್ಲ, ನಿಂಗ ಗೊತ್ತಾಗದ್ ಬಿಡೆ. ಹಾಗಾದ್ರೆ ಒಂದು ಕೆಲಸ ಮಾಡ ಕುಳ್ಳ ಪುತ್ತಳ್ಳಿ, ಈ ದಾರವನ್ನು ಮೊದಲು ನನಗೆ ಕೊಡು, ನಾನು ನನ್ನ ದಗಣೆ ಮೇಲೆ ಪ್ರಯೋಗ ಮಾಡ್ತೇನೆ. ಅವಳು ಎಂತಾದ್ರೂ ನನಗೆ ಬೈಯದೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಮೇಲೆ ತಂದು ನಿನಗೆ ಕೊಡ್ತೇನೆ, ನೀನ್ ನಿನ್ನ ಅಣ್ಣನಿಗೆ ಕಟ್ಟು. ಆಗಂಗಿಲ್ಲ ಅದಣ್ಣ, ಒಬ್ಬರು ಕೈ ಕಟ್ಟಿ ಮತ್ತಿನ್ನೊಬ್ಬರು ಕೈ ಕಟ್ಟಿದ್ ಮಾಡೋದು ಕೆಲಸ ಮಾಡಿಲ್ಲ ಅಂದ್ರೆ ಬಾಬಾ ಹೇಳಿದ್ರಣ್ಣ? ಅವ್ರು ಹೇಳಿಲ್ಲ, ಆದ್ರೂ ಹಂಗಾದ್ರೆ ಏನ್ ಮಾಡ್ದ? ಅದಕ್ಕೆ ನಮ್ಮ ಅಣ್ಣನ ಹತ್ರ ಆಸ್ತಿ ತಗೊಳ್ಳೋರ್ಗು ಈ ಆಸ್ತಿನ ಯಾರಿಗೂ ಕೊಡಂಗಿಲ್ಲ. ಅಲ್ಲ ಚೋಟ ಭೀಮು, ನಮ್ಮಿಬ್ಬರ ದೋಸ್ತಿಗೆ ಇದೇನ ನೀನು ಕೊಡುವ ಬೆಲೆ? ನೋಡೋಣ, ದೋಸ್ತಿನ ಬೇರೆ ವ್ಯವಹಾರನ ಬೇರೆ. ನನಗ್ ಸಿಕ್ಕಿರೋ ಅವಕಾಶನ ನಾ ಮೊದ್ಲು ಉಪಯೋಗಿಸ್ಕೋಬೇಕು, ನಾ ಬರ್ತೀನಿ. ನನ್ನ ಮಾತನ್ನೇ ಕೇರ್ ಮಾಡದೆ ಹೋಗ್ತಿದ್ಯಾ ಕೆರೆಗೆ? ಹೋಗ ಹೋಗ, ಅದೇಗೆ ಆ ವಾಸ್ತುದಾರವನ್ನು ನಿನ್ನ ಹತ್ರ ಇಟ್ಕೊಳ್ತೀನಿ ಅಂತೇಳಿ ನಾನು ನೋಡ್ತೇನೆ. ಇಲ್ಲ ಬಿಂಟು 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 ಇಲ್ಲ 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 ನಾತನ, ನಾ ಅವಾಗ ಹೇಳಿನಿ, ಇದನ್ನ ನಮ್ಮ ಮಣ್ಣಕ್ಕೆ ಕಟ್ಟಿದ್ಬಿಟ್ಟು ಬೇರೆ ಯಾರಿಗೂ ಕೊಡಂಗಿಲ್ಲ. ಛೇ, ನನಗೆ ನೀನು ಈ ದಾರ ಕೊಡ್ಲಿಲ್ಲ ಅಂತೇಳಿ ಬೇಜಾರಿಲ್ಲಣ್ಣ. ಇದರಲ್ಲಿ ನೀನು ತೆಗೆದುಕೊಂಡ ನಿರ್ಧಾರ ಕರೆಕ್ಟ್ ಆಗಿ ಉಂಟು. ಮೊದಲು ನಾವು ಬದುಕುದ ನೋಡ್ಬೇಕಾ, ಆಮೇಲೆ ಈ ಫ್ರೆಂಡ್ಶಿಪ್ ಎಲ್ಲ. ಪರ ಪರ ಹೇಳಿದ ನಾ ಬರ್ತೀನಿ. ಈಗಲ್ಲ ಸಲ್ಲು, ಒಂದು ನಿಮಿಷ, ನಾನು ನಿನ್ನ ಹತ್ರ ದಾರ ಕೇಳಿದೆ ಅಂತ ನಿನಗೆ ನನ್ನ ಮೇಲೆ ಬೇಜಾರಿಲ್ಲಲ್ಲ? ನಾ ನಿನ್ ಕೊಟ್ಟದ್ರಲ್ಲ ಬೇಜಾರು ಮಾಡ್ಕೊಳ್ಳದೆ ಬರ್ತೀನಿ. ಈಗಲ್ಲ, ನಿಲ್ಲ ನಿಲ್ಲ ನಿಲ್ಲ, ನೀನ್ ನನಗೆ ದಾರ ಕೊಡ್ಲಿಲ್ಲನ, ಆದ್ರೆ ನಿನ್ನ ಅಣ್ಣನ ಆಸ್ತಿ ಪಡೀಲಿಕ್ಕೆ ನೀನು ತಂದ ವಾಸ್ತುದಾರವನ್ನು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಕೇಳಿದಲ್ಲ. ಆ ಕ್ಷಣದಲ್ಲಿ ನನಗೆ ಎಂತಾಗ್ಲಿಲ್ಲ, ಆದ್ರೆ ನೀನ್ ಅಲ್ಲಿಂದ ಹೋದ ಮೇಲೆ ನಿನ್ನ ಹತ್ರ ಎಂತದಕ್ಕಾದ್ರೂ ದಾರ ಕೇಳಿದೆ ಅಂತೇಳಿ ಕಂದ ಬಟ್ಟೆ ಬೇಜಾರು ಮಾಡಿಕೊಂಡೆ? ಬೇಜಾರು ಮಾಡ್ಕೋಬೇಡ, ನಾನು ಮನ್ಸಿಗೆ ಹಚ್ಕೊಂಡಿಲ್ಲ. ಇದ ಮನಸ್ಸು ಅಂದ್ರೆ KGF ನಲ್ಲಿ ಹುಡುಕಿದ್ರೆ ಚಿನ್ನ ಸಿಕ್ಕಬಹುದಾ? ಆದ್ರೆ ನಿನ್ನಂತ ಮನಸ್ಸು ಸಿಕ್ಕುದಿಲ್ಲ. ಹೊಗಳಿಕೆ ಅಲ್ಲನ ಸಲ್ಲು, ಇದು ಮನದಾಳದ ಮಾತು. ನನಗೆ ನಿನ್ನ ಮೇಲಿರುವ ಪ್ರೀತಿ ನನ್ನನ್ನು ಪಶ್ಚಾತ್ತಾಪ ಪಡುವಾಗೆ ಮಾಡ್ತಾ ಉಂಟು. ಜಾಸ್ತಿ ಬಾ, ಹೋಗಬೇಡ, ಇಲ್ಲಿಗೆ ಬಿಟ್ಟು ಬಿಡ. ಇಲ್ಲನ, ಒಂದೇ ಒಂದ್ ಸರ್ತಿ ನಿನ್ನನ್ನು ಹಗ್ಗು ಮಾಡಿಕೊಂಡು ಸಾರಿ ಅಂತ ಕೇಳ್ಬೇಕಣ್ಣ. ಸಮಾಧಾನ ಆಯ್ತಾ? ಈಗ ನಿನ್ನ ಅಣ್ಣನಿಗೆ ವಾಸ್ತುದಾರವನ್ನು ಕಟ್ಟಿ ಆಸ್ತಿಲಿ ಪಾಲು ಕೇಳ. ಬರ್ತೀನಿ. ಎಂತ ಹೇಳಿದ್ದು ಅಡಬ್ಬೆ, ನಿನ್ನ ಅಣ್ಣನಿಗೆ ವಾಸ್ತುದಾರವನ್ನು ಕಟ್ಟದೆ ನನಗೆ ಕೊಡುವುದಿಲ್ಲ ಅಂತಲ್ಲ, ಈಗ ನಕಲಿ ದಾರವನ್ನು ನಿನ್ನ ಅಣ್ಣನಿಗೆ ಕಟ್ಟಿ ಆಸ್ತಿಲಿ ಪಾಲು ಕೇಳು, ಕೆಪ್ಪು ತಂಡಿಗೆ ಬಿಟ್ಟುತ್ತಾನೆ. ಮಿಕು ಮಿಕು ದಾದಿ ಗಜ್ಜ, ಈ ದಾನ ಕಟ್ಟಿದ ಮೇಲಾದ್ರೂ ಇವಳ ಕರ್ಕಶ ಧ್ವನಿ ಬದಲಾಗ್ಲಪ್ಪ. ಓಯ್ ಎಂತ ಮರೇರೆ, ಒಬ್ರೊಬ್ರೆ ಮಾತಾಡ್ತಿದ್ದೀರಾ, ಎಂತ ಮರಳು ಶುರು ಆಯ್ತಾ ಹೇಗೆ? ಹಾಗೆ ಎಂತ ಇಲ್ಲನ. ಅಲ್ಲಣ್ಣ ತಗಣ್ಣೆ, ನಾವಿಬ್ಬರು ಒಟ್ಟಿಗೆ ಕೂತು ಮಾತನಾಡಿ ಇಷ್ಟು ದಿನ ಆಯ್ತಾ, ಬಾನ ಒಟ್ಟಿಗೆ ಕೂತು ಮಾತಾಡುವ? ಕೂತು ಮಾತಾಡ್ಲಿಕ್ಕೆ ನನಗೆ ಎಂತ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಛೇ, ಕೆಲಸವನ್ನೆಲ್ಲ ಪಕ್ಕಗಿಟ್ಟು ಬಾನ. ಓಯ್ ಮೀನು, ಎಂತ ಅವಸ್ಥೆ ಮಾರೇರೆ ಇದು, ಇವತ್ತು ಕಂಡಾವಟ್ಟೆ ಪ್ರೀತಿ ತೋರಿಸ್ತಿದ್ದೀರಾ? ಇವತ್ತು ನನ್ನ ನಿನ್ನ ಪ್ರೀತಿಗೆ ಕೊನೆಯ ದಿನ ಅಲ್ವ ಅಣ್ಣ? ಎಂತ ಅಂದದ್ದು? ಇವತ್ತಷ್ಟೇಲ್ಲಣ್ಣ, ಇನ್ನು ಮುಂದೆ ಯಾವತ್ತು ನಾನು ಹೀಗೆ ಇರ್ತೇನೆ ಅಂತ ಹೇಳಿದೆ. ಐಸ ಹೌದಾ ಮಾರೇರೆ? ಹೌದಾ ದಗಣೆ. ಅಲ್ಲಣ್ಣ, ನಾವಿಬ್ಬರು ಡ್ಯುಯೆಟ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ ಇಷ್ಟು ದಿನ ಆಯ್ತಾ, ಬಾಣ ಕನಸಿಗೆ ಹೋಗಿ ಅಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗಿಗೆ ಡ್ಯುಯೆಟ್ ಆಡಿಕೊಂಡು ಬರುವಣ. ಹಾಗಾದ್ರೆ ಬಾಣ ಹೋಗುವ. ರಾಗದಿಂದ ಕಂದನ, ಕಾಡದಿಂದ ತಿಲ್ಲನ, ಹಾಡಿಕೊಂಡು ಎಲ್ಲನ ಪ್ರೀತಿಯಿಂದ ನೋಡೋಣ. ನನ್ನ ಪ್ರಪಂಚದ
ಮಾಡಿದೆಯೇ ಓಯ್. ಎಂತದ ಮೀಕು? ಐ ಲವ್ ಯು ಮಾರೇರೆ, ನಿಮ್ಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಉಂಟಂತ ನನಗೆ ಗೊತ್ತೇ ಇರ್ಲಿಲ್ಲ. ಇನ್ ಮುಂದೆ ನೀವ್ ಎಂತ ತಪ್ಪು ಮಾಡಿದ್ರು ನನ್ನ ಪಕ್ಕ ಮರ್ತು ಬಿಡ್ತೇನೆ. ಥ್ಯಾಂಕ್ಸ್ ಆಯ್ತಾ. ಓಯ್ ಒಂದು ನಿಮಿಷ ರೀ, ಕುಡಿಲಿಕ್ಕೆ ತಣ್ಣಗೆ ಜ್ಯೂಸ್ ತಗೊಂಡ್ಬರ್ತೇನೆ. ಈ ಚಳಿಯಲ್ಲಿ ತಣ್ಣಗೆ ಜ್ಯೂಸ್ ಎಂತದಕ್ಕ? ಬೇಡ ಅಂದ್ರೆ ಬಿಡಿ ಮಾರೇರೆ, ಅದನ್ನೇ ಬಿಸಿ ಮಾಡಿ ತಗೊಂಡ್ಬರ್ತೇನೆ. ತಣ್ಣಗೆ ತಗೊಂಡು ಬಾ. ಒಂದು ನಿಮಿಷ ರೀ, ತರ್ತೇನೆ. ಯಾಕೋ ಮುಟ್ಟಾಳ, ಮಣ್ಣು ಸಿಗದೇರೋ ಹೆಗಲು ತರ ಕೂಕೊಂಡ್ ಬರ್ತಿದ್ಯಾ? ಅದು ಪಂಡಿತ್ ಕಳವ ದೇವಸ್ಥಾನದ ಅರ್ಚಕರ ಯಂತ್ರ ಮಾಡ್ಕೊಟ್ಟಿದ್ರೆ ಅದನ್ನ ಕಟ್ಟೋಣ ಅಂತ ಬಂದೆ. ಯಂತ್ರನೇ? ನಾನು ಅವ್ರಿಗೆ ಹೇಳೇ ಇರ್ಲಿಲ್ವಲ್ಲ. ನೀ ಹೇಳಿರ್ಲಿಲ್ಲಪ್ಪ, ನಿಂಗ್ ಲಗೋಣ ಮದುವೆ ಆಗ್ಲಿ, ನಂಗೊಬ್ಬ ವೈಣಿ ಸಿಗ್ಲಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಖರ್ಚು ಕಾಸು ಇರ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಡ್ರಾಮಾ ಮಾಡ್ತಿದ್ಯಾ? ಹಾಳಾಗೋಲಿ, ಕಟ್ಬಿಟ್ಟು ಹೋಗು. ಒಂದ್ ನಿಮಿಷ ಇರು, ಗಾಳಪ್ಪನ ಅಂಗಡಿಗೆ ಹೋಗಿ ಬೋಟಿನ ಚಿಕ್ಕಿನ ತಿನ್ಕೊಂಡು ಹೋಗು. 10 ರೂಪಾಯಿ ಕೊಟ್ಟಿದ್ದೀನಿ ಅನ್ಬಿಟ್ಟು ಸಿಗರೇಟ್ ಸೇರ್ಕೊಂಡು ಹೋಗ್ಬಿಟ್ಟಿಯ. ಹಂಗಾದ್ರೆ ವಾಸನೆ ಅಂದ್ರೆ ಆಗಲ್ಲ ಅಣ್ಣ. ಏನು ಏನು ಹೇಳು. ಯಾಕೋ ನನ್ ಮೇಲೆ ಪ್ರೀತಿ ಬಂದಂಗದ, ಕೇಳಿ ಬಿಡ್ತೀನಿ ಅಣ್ಣ. ನನ್ನ ಪಾಯನ ಆಸ್ತಿ ನಾನ್ ವೆಜಿಟಬಲ್ ಫುಡ್. ಏನ್ ನಾನ್ ವೆಜ್ ಅಂತ ಮಾತಾಡ್ತೀಯೋ? ನಿನ್ಗೆ ಊಟ ಆಗ್ತಾ ಇರೋದು ಹೆಚ್ಚು, ಅಂತದ್ರಲ್ಲಿ ಆಸ್ತಿ ಬೇರೆ ಕೊಡ್ಬೇಕೆ? ಇನ್ನೊಂದ್ಸಾರಿ ಆಸ್ತಿ ಗೀಸ್ತಿ ಅಂತ ಕೇಳ್ಕೊಂಡು ಬಂದ್ರೆ ಇಲ್ಲೇ 3 ಅಡಿ 3 ಅಡಿ ಗುಂಡಿ ತೊಳ್ಬಿಟ್ಟು ಊಟ ಕೊಡ್ತೀನಿ. ಹೋಗಲಿಂದ ಯಾಕೋ ಪಾಪ ಕೊಟ್ಟಿದ್ದಾರೆ ಡಬ್ಲ್ಯೂ ವರ್ಕ್ ಓಯ್ ಊಟಿ ಆಗಿಲ್ಲ ಅಂತ ಕತ್ತತಿ. ಏನೋ ಅದು ವರ್ಕೌಟ್ ಆಗ್ಲಿಲ್ಲ. ಏನಿಲ್ಲ ಅಣ್ಣ, ಬರ್ತೀನಿ. ಈ ಅಯೋಗ್ಯ ದಾರ ಕಟ್ಟಕ್ ಬಂದಾಗ್ಲಿ ಅನ್ಕೊಂಡೆ, ಏನೋ ಸ್ಕೆಚ್ ಹಾಕೊಂಡು ಬಂದವನೇ ಅಂತ. ಇದೇನು ಮಂತ್ರಿಸ್ಕೊಂಡು ಬಂದಿರೋ ದಾರನೋ ಅಥವಾ ಬೀದಿಲಿ ಬಿದ್ದಿತ್ತು ಅಂತ ಕಟ್ಟವನು. ನಾನೆಂತದಕ್ಕೆ ನಿಮ್ಮನ್ನು ನೋಡಿ ಕನ್ನಡಕ ಹಾಕ್ಬೇಕು? ನೀವೆಂತ ನನ್ನ ಸೋದರತ್ತೆ ಮಗಳ? ನೀವ ಈ ರೀತಿ ಮಾತಾಡ್ತಿರೋದು? ಮತ್ತೆ ಪಕ್ಕದಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಹಾಗಾದ್ರೆ ಇನ್ ಮುಂದೆ ನನ್ನ ನೋಡಿ ಕನ್ನಡಕ ಹಾಕಿರ್ತಕ್ಕಂಥ ಅನ್ನಲ್ವಾ? ನೀವೆಂತ ಮಾರೇ ಪಿಟ್ಟು ಕಮ್ಮಿಯಾಗಿ ಮಾತಾಡೋದು? ನಾನು ಎಂಥದಕ್ಕೆ ನಿಮ್ಮನ್ನು ನೋಡಿ ಕನ್ನಡಕ ಆಗ್ಬೇಕು? ನೀವು ಯಾರು? ನಮ್ಮ ವಟಾರದ ಹೆಣ್ಣುಮಗಳು, ನನಗೆ ತಂಗಿ ಇದ್ದಾಗೆ. ಆ ಅಮ್ಮನನ್ನು ಯಾಕೆ ಕರಿತಿದ್ದೀರಾ? ವಾಟ್ ಹ್ಯಾಪೆಂಡ್? ಓಯ್ ಮಂದ, ನೀನ್ ಯಾವಾಗ ಬಂದದ್ದಾ? ಈ ಮಂಗಳೂರು ಮೀನನಾಥ ಹಾಕಿದ್ದಾರೆ ಕನ್ನಡಕ, ಮೀನಾ ಕುಮಾರಿ ಇವನ ಮುಂದೆ ತಗದಕ. ಥ್ಯಾಂಕ್ಸ್ ಮಾರೇರೆ. ಓಯ್ ತಗೊಳ್ಳಿ ಜ್ಯೂಸು. ಮೀನಕ್ಕ ಒಂಚೂರು ಆ ಕಡೆ ಬಾ. ಓಯ್ ಎಂತದಕ್ಕೆ ಸೈಡಿಗೆ ಕರೆದದ್ದ? ಏನಕ್ಕ ಇದೆಲ್ಲ ಮುಗ್ದೋಯ್ತು ಅಂದ್ರೆ ಪ್ರಳಯ ಮತ್ತೆ ಶುರು ಆದಂಗಿದೆ. ಇಸ್ಸಪ್ಪ, ಈಗ ಎಂತಾಯ್ತು ಮಾರೈತಿ? ಅಲ್ಲಕ್ಕ, ಇಷ್ಟು ದಿವಸ ನನ್ನ ನೋಡಿದ ಕೂಡ್ಲೇ ಕನ್ನಡಕ ಹಾಕೊಂಡು ತಕ ತಕ ಅಂತಿದ್ದ ಚಿಂಗ್ಲಿ ಮುಂಗ್ಲಿ ಇವತ್ ನನ್ನನ್ನೇ ತಂಗಿ ಅನ್ಬಿಟ್ರು. ಅಷ್ಟೇ ಅಲ್ಲ, ಈ ಮಂಗಳೂರು ಮೀನನಾಥ ಹಾಕಿದ್ದಾರೆ ಕನ್ನಡಕ, ಮೀನಾ ಕುಮಾರಿ ಮಾತ್ರ ಇವನ ಮುಂದೆ ತಕ ತಕ ಅಂದ್ರು. ಏನೀ ಬದಲಾವಣೆ ಹೇಳಲೇಬೇಕನ? ಹೇಳಕ್ಕ. ಅದೆಂತ ಗೊತ್ತುಂಟನ, ಯಾರೋ ಒಬ್ರು ಬಾಬಾ ಮುಕುಂದನಿಗೆ ಸಿಕ್ಕು ಮನುಷ್ಯನ ವಾಸ್ತುದಾರ ಕೊಟ್ಟಿದ್ರಂತೆ, ಅದನ್ನು ನನಗೆ ಕಟ್ಲಿಕ್ಕೆ ಅಂತ ನನ್ನ ಯಜಮಾನ್ ರಾವನ್ ಹತ್ರ ಪಿಂಕಿಸಿಕೊಂಡು ತಂದಿದ್ರ. ನಿನ್ನ ಕಟ್ಟಿದ್ರೆ ನೀನ್ ಬದಲಾಗ್ಬೇಕು. ಅವ್ರೇ ಬದಲಾಗಿದ್ದಾರೆ? ಬದಲಾಗ್ಲಿಕ್ಕೆ ನಾನ್ ಕಟ್ಟಿಸಿಕೊಂಡಿದ್ದು ಆಧಾರ ಅಲ್ಲನ. ಮತ್ತೆ ಮುಕುಂದ ಮತ್ತೆ ಇವ್ರು ಮಾತಾಡೋದನ್ನ ನಾನ್ ಕೇಳಿಸಿಕೊಂಡಿದ್ನ. ನನಗೆ ಕಟ್ಲಿಕ್ಕೆ ಅಂತೇಳಿ ಪ್ರೀತಿಯಿಂದ ಮಾತಾಡಿ ಡಿಯೇಟ್ ಸಾಂಗಿಗೆ ಹೋಗು ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಆ ದಾರವನ್ನು ಬದಲಾಯಿಸಿದ್ನ. ಡೂಪ್ಲಿಕೇಟ್ ನನಗೆ ಕಟ್ಟಿದ್ರು, ಮಂತ್ರಿಸಿದ ದಾರವನ್ನು ಅವರಿಗೆ ಕಟ್ಟಿದೆ. ಹೌದಕ್ಕ, ಅದಕ್ಕೆ ಈ ಬದಲಾವಣೆಯ. ಅಲ್ಲಕ್ಕ, ಒಂದು ವಾಸ್ತು ದಾರದಿಂದ ಮನುಷ್ಯ ಇಷ್ಟೆಲ್ಲ ಬದಲಾಗ್ತಾನ? ಅನುಮಾನ ಇದ್ರೆ ಹೇಳ, ಆ ದಾರವನ್ನು ಬಿಚ್ಚಿ ನಿನಗೆ ಕಟ್ತೇನೆ. ಒಂದಾರದ್ಲಿ ಇಷ್ಟೆಲ್ಲ ಬದ್ಲಾಕೆತ, ಇದನ್ನ ನಂಬಿಡ್ಬೇಕಾ? ನಂಬ್ಲೇಬೇಕೆ, ನನ್ನನ್ನೇ ಅವ್ರ ತಂಗಿ ಅನ್ಬಿಟ್ರು. ಹೌದಾ? ಹಂಗಂದ್ರೆ ನೀನ್ ಹೇಳಕತ್ತಿದ್ ಕರೆ ಮಂದ, ಅದು ಬಹಳ ಚಲೋ ವಾಸ್ತುದಾರನೇ ಇರ್ಬೇಕು. ಹೌದು, 5 ನಿಮಿಷ ಮನೇಲಿ ಇರಕ್ ಆಗ್ದಿರೋ ವ್ಯಕ್ತಿ ಇವತ್ತು ಈ ಮಂಗಳೂರು ಮೀನನಾಥ ಹಾಕಿದ್ದಾರೆ ಕನ್ನಡಕ, ಮೀನಾ ಕುಮಾರಿ ಮಾತ್ರ ಇವನ ಮುಂದೆ ತಕ ತಕ ಅಂತ ಹೆಂಡತಿ ಸೆರ್ಗಿಟ್ಕೊಂಡು ಓಡಾಡ್ತಿದ್ರು. ಅಲ್ಲಿಗ್ ನಮ್ ಮೀನಾನ್ ಬಾಳು ಸರಿ ಹೋದಂಗಾತು. ಹೌದು ವೈಷ್ಣವಿ, ಇವತ್ ಚಿಂಗ್ಲಿ ಮುಂಗ್ಲಿ ಸ್ಟೇಟ್ಮೆಂಟ್ ನೋಡ್ತಿದ್ರೆ ಇನ್ ಮುಂದೆ ಯಾವತ್ತು ಮೀನಾಕಾಗೆ ಟಾರ್ಚರ್ ಕೊಡೋದಿಲ್ಲ ಅನ್ಸತ್ತೆ. ಅವ್ರ ಅಕ್ಕನ ಎಷ್ಟ್ ಚೆನ್ನಾಗಿ ನೋಡ್ಕೋತಿದಾರ್ ಗೊತ್ತಾ? ಒಂದ್ ದಾರ ಕಟ್ಟಿದ ಕೂಡಲೇನ ಗಂಡ ಹೆಂಡತಿನ ಅಷ್ಟ್ ಚಲೋ ನೋಡ್ಕೋತಾನ ಅಂತಂದ್ರೆ ಮಂದ, ಆ ದಾರ ನಂಗೂ ಬೇಕಲ್ಲ. ಚಿಂಗ್ಲಿ ಮುಂಗ್ಲಿ ಕೈ ಕಟ್ಟಿರೋ ದಾರ ನಿನಗ್ ಬೇಕಂದ್ರೆ ಅದ್ ಹೇಗೆ ಸಿಗುತ್ತೆ? ನೀ ಹೋಗಿ ಮೀನಾನ ತೋರ್ ಕಡೆ ಇಸ್ಕೊಂಬಲ್ಲ, ನಾನು ಕೇಳಿದ್ರೆ ಕೊಟ್ಬಿಡ್ತಾರ? ನೀ ಹೇಳಿದ್ರ ಪ್ರಾಣ ಬಿಡಾಕ ರೆಡಿ ಆಗಿರೋ ಮನುಷ್ಯ ಆ ದಾರ ಕೊಡಂಗಿಲ್ಲೇನ?
ವೈಷ್ಣವಿ, ಅದು ಆ ಕಾಲ. ಈಗ ಮೀನ್ನಾಥರು ಸಂಪೂರ್ಣವಾಗಿ ಬದಲಾಗಿದ್ದಾರೆ. ನಾನಲ್ಲ, ಜಗತ್ತಲ್ಲಿರೋ ಯಾವ್ದೇ ಸುಂದರಿರ್ ಹೋದ್ರು ಅವ್ರ ದಾರನ್ ಕೊಡೋದಿಲ್ಲ. ಪ್ರೀತಿಗ್ ದಕ್ಕಿಲ್ಲ ಅಂದ್ರು ಸ್ನೇಹಕ್ ದಕ್ಕೆ ದಕ್ತೈತಿ. ಅಂದ್ರೆ ನಾ ಹೋಗಿ ರಂಗಿಲ್ ಅವ್ರ ಕಡೆಯಿಂದ ಆ ದಾರನ್ ತಗೊಂಬರ್ತೇನೆ. ನೀನ್ ಹೋದ್ರೆ ಅವ್ರ ಆ ದಾರನ್ ಕೊಟ್ಬಿಡ್ತಾರ? ತಗೊಂಬಂದ್ ತೋರಿಸ್ತೇನಲ್ಲ, ಅವಾಗ ಗೊತ್ತಾಕೈತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮತ್ತೆ ಎಂತ ಮಾಡುದು ದೋಸ್ತು, ನನ್ನ ಮೀಕು ದಿನಾಲು ಎಷ್ಟೊಂದೇಲಿ ಕೆಲಸ ಮಾಡುದು, ಅದಕ್ಕೆ ನಾನಿಂತ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅವಳಿಗೆ ಖುಷಿ ಆಗ್ತದಲ್ಲ ಅಂತ. ಮಂದ ಹೇಳಿದ್ ಬರೋಬ್ಬರು. ಎಂತ ಹೇಳಿದ್ಲು ಮಾರ್ರೆ? ಅದು ಗಂಡ ಅಂದ್ರ ಮೀನನ ತೊರ್ಗತಿ ಇರ್ಬೇಕು ಅಂದ್ಲು. ಹೌದಾ? ಹಾಗಾದ್ರೆ ಅವರಿಗೆ ನನ್ನ ಲೆಕ್ಕದಲ್ಲಿ ಒಂದು ಥ್ಯಾಂಕ್ಸ್ ಹೇಳಿ ಆಯ್ತಾ. ಈಗ ತಾವು ಹೊರಟ್ರೆ ನಾನು ಬಟ್ಟೆ ಒಗಿಲಿಕ್ಕೆ ಶುರು ಮಾಡ್ತೇನೆ. ಏನ್ರಿ ಮೀನಾನಾಥವ್ರ, ಏನೋ ನನ್ ದೋಸ್ತು, ಒಂದ್ ನಾಕ್ ಮಾತಾಡೋಣ ಅಂತ ಬಂದ್ರ ನನ್ಗ ಹೋಗು ಅಂತಿರಲ್ಲ. ಇಷ್ಟನ ನಮ್ ಫ್ರೆಂಡ್ಶಿಪ್ ಬೆಲೆ? ಎಂತ ಮಾತಾಡ್ಬೇಕಿತ್ತು ಮಾರ್ರೆ? ಬಾಡ್ ಬಿಡ್ರಿ, ಫ್ರೆಂಡ್ಶಿಪ್ ಬೆಲೆ ಕೊಡದೆ ಇರೋ ನಿಮ್ಮಂತವ್ರ ಜೊತೆ ಏನ್ ಮಾತು? ಆಯ್ತದ ಎಂತ ಹೇಳಿ ಮಾರ್ರೆ. ಜೀವನ್ದಾಗ ನಾನ್ ಬಹಳ ನೊಂದ್ ಬಿಟ್ಟೇನ್ರಿ. ಎಂತದಕ್ಕೆ ಮಾರ್ರೆ ನೊಂದಿದೀರ, ಎಂತಾಯ್ತು? ಅದ್ ನಿಂಗೆಲ್ಲ ಹೇಳಿದ್ರ ಆಗಂಗಿಲ್ರಿ. ನಿಮ್ ತೋಳ್ ಮೇಲೆ ನನ್ ತಲೆ ಇಟ್ಟು ಕಷ್ಟನೆಲ್ಲ ಹೇಳ್ಕೊಂಡ್ರ ಅವಾಗ ಆರಾಮಾಗೋದು. ಆಯ್ತು ಬಾನ, ಅದ್ರಲ್ಲಿ ಎಂತ ಉಂಟು? ಈಗ ಹೇಳಿ ಎಂತ ವಿಷಯ? ಆಗ ನನ್ನ ಕರ್ತಿದ್ದೀನಿ ಅಳ್ಳಿಕ್ಕ, ವಿಷಯ ಎಂತ ಅಂತ ಹೇಳಿಯಪ್ಪ. ಏನಂತ ಹೇಳಿರಿ, ಮರ್ವಿನ್ ಪ್ರಾಣಿ ನನ್ ಗಂಡನ್ ಕಟ್ಕೊಂಡು ನನ್ ಜೀವನ ಸಮುದ್ರದ ಆಗೋಗೈತಿ. ಅಲ್ಬಾರ್ದು, ಎಂತ ಮಾಡ್ಲಿಕ್ಕೆ ಆಗ್ತದೆ ದೋಸ್ತು? ನಮ್ಮ ಮುರಾರಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಅವನನ್ನು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಎಂತದಿದು ದೋಸ್ತು, ನನ್ನ ತೋಳಿನ ಮೇಲೆ ಮಲಗಿಕೊಂಡು ಕಷ್ಟ ಸುಖವನ್ನು ಹೇಳ್ಬೇಕಂತ ಹೇಳಿದ್ರಿ, ಎರಡೇ ಮಾತಿಗೆ ನಿಂತು ಬಿಟ್ರಿ. ಹೇಳ್ಬೇಕಾಗಿದ್ದ ಅಷ್ಟರಿ. ಅಲ್ಲ, ನಿಮ್ಮ ಗಂಡ ಮರೆಗೊಳ್ಳ ಅನ್ನೋದು ನನಗೆ ಗೊತ್ತಿರೋ ವಿಷಯ, ಇದನ್ನ ಹೇಳಲಿಕ್ಕೆ ಇಷ್ಟೊಂದು ಬಿಡಪ್ಪ. ಹೇಳ್ಬೇಕಾಗಿದ್ ಬಹಳ ಇತ್ರಿ. ನಿಮ್ ತೋಳ್ ಮೇಲೆ ತಲೆ ಇಟ್ಕೊಂಡು ಮಕ್ಕೊಂಡ ತಕ್ಷಣ ಬಂದ್ ಕಣ್ಣಿರು ವಾಪಸ್ ಹೋಗ್ಬಿಡ್ತು. ಆ ವಿಷಯಕ್ಕೆ ಚಂಡಿ ಬೈ, ಸ್ವಲ್ಪ ಇಲ್ಲೇ ಕೂತ್ಕೊಂಡು ಕಷ್ಟ ಚುಕ್ಕ ಮಾತಾಡೋಣ. ಇಲ್ಲಿಲ್ರಿ, ನನ್ ಕಾರ್ ಚಟ್ನಿ ಮಾಡೋದ್ ಬಾಕಿ ಐತಿ, ನೀವ್ ನಿಮ್ ಕೆಲಸ ಮುಂದರಿಸ್ರಿ. ಎಂತದ್ದು ನನ್ನ ಕೆಲಸ? ಮೀನನ್ ಅರ್ಬಿ ಹೋಗ್ಯದು. ನಾನ್ ಬರ್ತೇನ್ರಿ. ಓ ರಾಮ, ನಾನು ದಗನೆ ಬಟ್ಟೆ ಒಗಿತಿದ್ದೆಯಾ? ಛೇ, ನನ್ನ ಮಂಡೆಗೆ ಎಂತಾಗಿದೆ. ಒಂತಿ ಈಗೆಲ್ಲ ಕೊರಂಗು ಹೇಳ್ಕೊಳ್ಳೋದಿಲ್ಲವ, ನೀನ ಕಾಪಾಡ್ಬೇಕವ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ನನ್ ಬಾಜು ಬಂದ್ ಕೂತ್ಕೊರಲ್ಲ. ಏನ್ರಿ, ಹೊರ ಪುರುಷನ ಬಾಜುಕ್ ಬಂದು ಕೂತ್ಕೊಂತಿರಲ್ಲ, ನಾಚಿಕೆ ಆಗುದಿಲ್ಲ ಯಾರ್ ನೀವು? ನಿಮ್ ಹೆಂಡ್ತಿ ಗುರು ಸಿದ್ಧಾರೂಢ, ಈ ಹೆಂಡ್ತಿನ ಪದಕ್ಕೆ ಅರ್ಥ ಇಲ್ಲನಪ್ಪ. ಹಿಂಗಾಗಿನ ಹಾದಿ ಮೇಲೆ ಒಬ್ಬ ಓಡಾಡ್ಲಿಕ್ಕೆ ಆಗ್ವಲ್. ಹೋಗಿ ಬರೋರಿಲ್ಲ, ನಾ ನಿಮ್ ಹೆಂಡ್ತಿ, ನಾ ನಿಮ್ ಹೆಂಡ್ತಿ ಅಂತಾರ. ಹೋಗ್ ಬರೋರಲ್ಲ, ನಿಮ್ ಹೆಂಡ್ತಿ ಅಂತಾರ. ಈಗ ಎಕ್ಸಾಂಪಲ್ ನೀವ್ ಅನ್ಲಿಕ್ಕತ್ತಿರಲ್ಲ. ರೀ ಮುರಾರಿ, ನಾ ನಿಮ್ ಕರೆ ಕರೆ ಹೆಂಡ್ತಿರಿ ಇಲ್ಲಿ ನೋಡ್ರಿ. ವೈಷ್ಣವರ ನೀವ್ರ? ಹೋಗೋ ನಿಮ್ಮ ಸುಡ್ಲಿ, ಈಗ ನೆನಪ್ ಬಂತಲ್ಲ, ಬಂದ್ ಕುಕ್ಕುರ್ ಬಡಿ ಬರ್ರಿ. ನಡ್ರಿ, ಏನಂತ ಹೇಳ್ರಿ? ನೀವು ನನ್ ಮಾತ್ ನಡೆಸ್ಕೊಡ್ಬೇಕ್ರಿ. ಯಾಕ್ರಿ ನಿಮ್ ಮಾತಿಗೆ ನಡೆಯಕ್ ಬರುದಿಲ್ಲ? ಮಶ್ಕರಿ ಮಾಡ್ಬೇಡ್ರಿ, ನಾನ್ ಹೇಳಿದ್ದು ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು ಅಂತ. ಇಲ್ಲಿ ತನಕ ಅದ್ನಲ್ಲರಿ ಮಾಡ್ಕೊಂಡ್ ಬಂದಿದ್ದ. ಇಲ್ಲಿ ಮಟ್ಟ ಮಾಡ್ಕೊಂಡ್ ಬಂದಿದ್ ಬಿಟ್ಬಿಡ್ರಿ, ಇನ್ ಮುನ್ನ ಹೇಳ್ದಂಗ್ ಕೇಳ್ರಿ. ಏನಂತ ಹೇಳ್ರಿ? ನಿಮ್ ತೋಳ್ ಕೊಡ್ರಿ. ನಾ ಕೇಳಿದ್ ಶಾಕ್ ಅಲ್ಲ, ನಿಮ್ ತೋಳು. ಇದ್ಯಾವ ಯಂತ್ರ ಕಟ್ಲಿಕ್ಕತ್ತೀರಿ? ಅದು ಮೊನ್ನೆ ರಾತ್ರಿ ನೀವು ಹೆದರ್ಕೊಂಡು ಕೋಟಿಂದ ಕೆಳಗ್ ಬಿದ್ ಬಿಟ್ರಲ್ಲ, ಅದಕ್ಕ ಗಾಳಿ ಆಂಜನೇಯ ದೇವಸ್ಥಾನಕ್ ಹೋಗಿ ಯಂತ್ರಿಸ್ಕೊಂಡ್ ಬಂದರಿ. ಕಾಟಿಂದ ಕೆಳಗ್ ಬಿದ್ದ 2 ವರ್ಷ ಆತ್ರಿ, ಅದಾದ್ಮೇಲೆ ಕೆಳಗ್ ಬಿದ್ದಿಲ್ಲ, ಹೆದರ್ಕೊಂಡಿಲ್ಲ, ಅದ ಹೆಂಗ್ ನೀವು ಮಾಡಿ ಬಿದ್ದೆ ಅಂತ ಹೇಳಿಕತ್ತೀರಿ? ಹೇಳ್ಕೊಳ್ಳೋದಿಲ್ಲವ, ಅಂತೂ ನನ್ ಗಂಡಗೆಲ್ಲ ನೆನಪರ್ಸ್ಬಿಟ್ಟಲ್ಲವ. ನೆನಪಿನ ಶಕ್ತಿ ಬರಕ್ ನನಗೇನಾಗೈತ್ರಿ, ಇವತ್ತು ಮುಂಜಾನೆ ಆಫೀಸ್ಗೆ ಹೋಗ್ಬೇಕಾದ್ರ ಪ್ರೊಫೆಸರ್ ಶೈಲೇಶ್ ಅವ್ರಿಗೆ 1,000 ರೂಪಾಯಿ ಕೊಟ್ಟಿನಿ, ಅದು ಹೋದ ವಾರದ ನೀವು ಪರ್ಸ್ ಕಳ್ಕೊಂಡಿದಿರಲ್ಲ, ಅವಾಗ ಸಾಲ ತಗೊಂಡ್ರ. ಅದು ನಿಮ್ಗೆ ನೆನಪಾಯ್ತಾ? ಹೌದ್ರಿ, ನಾ ಆಫೀಸಿಂದ 1:15 ಮನೆಗೆ ಬರ್ಬೇಕಾದ್ರ ಗಾಲಪ್ಪನ ಅಂಗಡಿಯಾಗ ನೀವು ಮೆಣಸಿನ್ಕಾಯಿ ಸಾಲ ಮಾಡಿದಿರಲ್ಲ, ಅದ್ನ ಚುಕ್ತಾ ಮಾಡಿ ಬನ್ನಿ. ನಿನ್ನೆ ನಡೆದ ಯಾವ್ದಾರ ಒಂದ್ ಘಟನೆ ನೆನಪಿದ್ರೆ ಹೇಳ್ರಿ. ಯಾಕ್ರಿ ನಿಮಗ ಮರ್ತು ಹೋತ, ನಾ ಆಫೀಸಿಂದ ಮನೆಗೆ ಬಂದ್ಮೇಲೆ ನೀವು ಅರಿವಿ ತಗೋಬೇಕಂದ್ರಿ, ನಾನು ನಿಮ್ಮನ್ ಜೊತೆ ಕರ್ಕೊಂಡು ಕೊಡ್ಸಿನಿ. ವಾಪಸ್ ಬರುವಾಗ ಪೂರಿ ಬದರ ಅಂಗಡಿಯಾಗ ಪಾನಿಪುರಿ ತಿಂದ್ವಿ, ಎಕ್ಸ್ಟ್ರಾ 2 ಲೋಟ ಪಾನಿನೂ ಕುಡಿದ್ವಿ.
ನಿಮ್ಗೆಲ್ಲ ನೆನಪಾಯ್ತಲ್ರಿ. ಗೊತ್ತಿದ್ಮೇಲೆ ಮತ್ತೆ ಕೇಳ್ತೀರಿ ನೋಡ್ರಿ. ಇಂತ ವಿಷಯ ಅಂತ ಹೇಳ್ರಿ, ನಾನು ಹೋದ ವಾರದ್ದು, ಹೋದ ತಿಂಗಳದ್ದು, ಹೋದ ವರ್ಷದ್ದು ಯಾವ ಘಟನೆ ಅಂತ ನೀವು ಹೇಳ್ರಿ. ಇಂತ ಹೊತ್ತು ಇಂತ ದಿನ ನಡೀತಂತ ಪಟ ಪಟ ಹೇಳ್ತೀನಿ. ಬೇಡ ಬಿಡ್ರಿ, ನಿಮ್ಗೆಲ್ಲ ನೆನಪೈತಿ. ನೀವು ಮತ್ತೆ ಹಿಂಗ್ ಮಾತಾಡಿದ್ರೆ ನಂಗೆ ಬೇಜಾರಾಕತ್ರೆ. ನೆನಪೈತೇನ್ರಿ ನೆನಪೈತೇನ್ರಿ ಅಂತ ನೀವು ನನ್ನ ಮೂರ್ ಸಲ ಕೇಳಿದ್ರಲ್ಲ, ಅದ್ ನಿಮ್ಗೆ ನೆನಪೈತ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬಂದ್ರಿ ಲಗುನ ಬರ್ರಿ. ಏನ್ರಿ ಹನುಮಂತಪ್ಪ ಹುಲ್ಗಮ್ಮನವ್ರಿಗೆ ಒಂದ್ ಫೈಲ್ ಕೊಡೋದದ, ಅದನ್ನ ಕೊಟ್ಟು ಬರೋದ್ರೊಳಗ ನೀವು ರೆಡಿ ಆಗಿರ್ಬೇಕು. ನಾ ಯಾಕೆ ರೆಡಿ ಆಗಿರ್ಬೇಕ್ರಿ? ಯಾಕೆ ಹಿಂಗ್ ಕೇಳ್ತೀರಿ? ಇವತ್ತು ನಿಮ್ ಸುನಿಲ್ ಅನ್ನರ್ ಮಗಳು ಬರ್ತಡೇ ಇದೆ, ಮರ್ತ್ಬಿಟ್ರೆ. ನನ್ ಮರ್ವೆಗೆ ಇಷ್ಟು ಬೆಂಕಿ ಹಾಕ್ಲಿ? ಬೆಂಕಿ ಹಾಕ್ರಿ, ಕೆಂಡರ ಹಾಕ್ರಿ, ಕಪಾಟ್ನಾಗ ಫೈಲ್ ಅದ, ಅದನ್ನ ತಗೊಂಡೋಗಿ ಕೊಟ್ಟು ಬರೋದ್ರೊಳಗ ನೀವು ರೆಡಿ ಆಗಿರ್ಬೇಕು. ಹೇಳ್ಕೊಳ್ಳೋದಲ್ಲವ, ಆ ವಾಸ್ತುದಾರ ಯಾರು ಕೊಟ್ಟರೋ ನನಗಂತೂ ಗೊತ್ತಿಲ್ಲ. ನಿನ್ನ ದಯದಿಂದ ಅದು ನನ್ನ ಕೈಗೆ ಸಿಕ್ಕಿ ನಮ್ಮ ಯಜಮಾನ್ರ ಮರವಿನ ಕೈಲಿ ಎಲ್ಲ ಹೋದಂಗಾತು. ಯಾವ ಕಾರಣಕ್ಕೂ ಆ ದಾರ ನಮ್ಮ ಯಜಮಾನ್ರ ಕೈ ತಪ್ಪು ಹೋಗ್ಬಾರ್ದು, ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಂಗ ಅವ್ರು ಎಲ್ಲಾನು ನೆನ್ಪಿಟ್ಕೊಂಡಿರ್ಬೇಕವ್ವ. ನಾ ಹೋಗಿ ಅರ್ಬಿ ಜೋಡಿಸ್ಕೊಂಡ್ಬಿಡ್ತೀನಿ. ನಾತನ ಪಾಪನ ಹತ್ರ ವಾಸುದಾರ ಅಂತ ನೋಡಿ, ನಾನು ವೈಷ್ಣವರು ಮುರಾರಿಯವ್ರಿಗೆ ಕಟ್ಟಿನ ಅಂತಾರಲ್ಲ, ಹೆಂಗೆ ಅವ್ರು ಯಾವಾಗ ಬಾಬಾನ ಹತ್ರ ಹೋಗಿ ದಾರ ಇಸ್ಕೊಂಡ್ಬಂದ್ರು? ಅವರು ಬಾಬನ ಹತ್ರ ಹೋಗಿರ್ಲಿಲ್ಲಣ್ಣ, ಆದರೆ ಗಜನಿಗೆ ನೆನಪಿನ ಶಕ್ತಿ ಬಂದಿದೆ ಅಂದರೆ ಅದು ನಿನ್ನ ಹತ್ರ ಇದ್ದ ಒರಿಜಿನಲ್ ವಾಸ್ತುದಾರವೇ. ನನ್ನ ಹತ್ರ ಇದ್ದಿದ್ದು ಅವ್ರ ಹತ್ರ ಹೆಂಗ ಗೊತ್ತಾ? ನಿನ್ನ ಹತ್ರ ಇರ್ಲಿಲ್ಲ ನಮ್ಮಂಗ, ಅದು ನನ್ನ ಹತ್ರ ಇತ್ತು. ನನ್ನ ಹತ್ರ ಇದ್ದಿದ್ದು ನಿನ್ನ ಹತ್ರ ಹೆಂಗ ಬಂತ? ವಿಷಯ ಎಂತ ಗೊತ್ತುಂಟ? ಇಷ್ಟ ಆಯ್ತು ಅದಕ್ಕೆ ನಮ್ಮ ಮಣ್ಣು ಬದಲಾಗಿಲ್ಲ. ನೀ ಹಿಂಗ ಮೋಸ ಮಾಡ್ತೀನಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಮೋಸಕ್ಕೆ ಚಂಡಿಬಾಯಿ ಅಲ್ಲ, ನನ್ನ ಹತ್ರ ಇದ್ದ ವಾಸ್ತುದಾರ ದೋಸ್ತಿನ ಕೈಗೆ ಹೇಗೆ ಹೋಯ್ತು? ಅದನ್ನ ನಾನು ಹೇಳ್ತೇನೆ ಮಾರೇರೆ. ನೀವು ಆ ದಾರನ್ನು ನನಗೆ ಕಟ್ಲಿಕ್ಕೆ ಅಂತ ಈ ಕಾಯಿ ಮುಂಚೆ ಕೈಯಿಂದ ಪಿಂಕಿಸಿಕೊಂಡು ಬಂದದ್ದನ್ನು ನಾನು ನೋಡಿದ್ದೆ ಮಾರೇರೆ. ಅದಕ್ಕೆ ನೀವೇ ಬದಲಾಗ್ಲಿ ಅಂತ ನಾನೊಂದು ಡೂಪ್ಲಿಕೇಟ್ ದಾರವನ್ನು ರೆಡಿ ಮಾಡಿ ಅದನ್ನು ನಿಮ್ಮ ಕಿಸೆಯಲ್ಲಿಟ್ಟು ಒರಿಜಿನಲ್ ದಾರವನ್ನು ನಿಮ್ಮ ಕೈಗೆ ಕಟ್ಟಿದೆ. ಆದ್ರೆ ನಿಮ್ಮ ಕೈಯಲ್ಲಿದ್ದ ದಾರ ವೆರೈಟಿಯ ಕೈಗೆ ಹೇಗೆ ಬಂತು? ವೆರೈಟಿ ಓಯ್ ವೆರೈಟಿ. ಏ ಹೇಳ ನಾಟಿ. ಅಲ್ಲನ ಸೂರ್ಪನಕಿ, ನನ್ನ ಯಜಮಾನರ ಕೈಯಲ್ಲಿದ್ದ ವಾಸ್ತುದಾರ ನಿನ್ನ ಕೈಗೆ ಹೇಗೆ ಬಂತ? ಅದಾಗದ ಬಂದಿಲ್ಲ, ರಂಗಿಲೋ ಟೆರಸ್ ಮೇಲೆ ಅರ್ಬಿ ಹೋಗ್ಕೋದ್ ಕೂತಾಗ ಅವ್ರ ಕಡೆ ಹೋಗಿ ನಂಗ್ ಬಹಳ ಬೇಜಾರಾಗೈತಿ. ನಿಮ್ ತೋಳ ಮೇಲೆ ತಲೆ ಇಟ್ಟಳ್ಬೇಕು ಅಂತ ಹೇಳಿ ನಾಟಕ ಮಾಡಿ ದಾರ ಕಿತ್ಕೊಂಡ್ ಬಂದೆ. ದಿನದಿಂದ ಅಲ್ರಿ, ಮಂದ ಹೇಳಿದ ತಕ್ಷಣ ಬಂದು ದಾರ ಕಿತ್ಕೊಂಡ್ ಬಂದೆ. ನಾನೇನ್ ಹೇಳಿದ್ನೆ ವೈಷ್ಣವಿ, ಅದನ್ನ ವಾಸ್ತುದಾರದ ಮಹಿಮೆ. ಯಾವ ವಾಸ್ತುದಾರ ನವ, ಅದಕ್ಕೆ ಯಾಕೆ ಈ ತರ ಕೂಗಾಡ್ತಿದ್ದೀರಿ? ಬೆಳ್ಕಪ್ಪ ಸಂಗತಿ ಅಂತ ಗೊತ್ತುಂಟ? ಇಷ್ಟ ಆಯ್ತು. ಲೇ ಮುಟ್ಟಾಳ, ನನ್ನ ಆಸ್ತಿ ಹೊಡಿಬೇಕು ಅಂತ ಇಂತ ಕೆಲಸ ಮಾಡ್ದನೋ? ನಿನ್ನ ಎಂತದಕ್ಕೆ ಅವನಿಗೆ ಕೈ ಬೀರ್ತೀರಿ? ನೀವೆಂತ ಅವನಿಗೆ ಆಸ್ತಿಯಲ್ಲಿ ಪಾಲು ಕೊಡ್ಲಿಲ್ಲಲ್ಲ. ಈಗ ದಾರ ಗಜನಿಯ ತೋಳಲ್ಲಿದೆ. ಯಾವ ದಾರದ ಬಗ್ಗೆ ಹೇಳಿಕತ್ತೀರಿ ಮಿನ್ನತ್ತವ್ರ? ನೋಡಿದೀರಾ ನನ್ನ ಹೆಸರನ್ನ ಎಷ್ಟು ಕರೆಕ್ಟ್ ಆಗಿ ಬಗಲ್ತಿದ್ದಾನೆ. ಅನ್ನ ಮೇಲೆ ಇದೆಲ್ಲ ದಾರದ ಮಹಿಮೆ. ಯಾವ ದಾರ ರೀ? ಅದರಿ ಗಾಳಿ ಆಂಜನೇಯನ ಗುಡಿಗೆ ಹೋಗಿ ಯಂತ್ರಿಸ್ಕೊಂಬಂದೆ ನಾನು ನಿಮ್ ಕೈ ಕಟ್ಟಿದ್ನಲ್ಲ ಆ ದಾರ. ಈ ದಾರ ಅದು ನನ್ನ ದಾರ ಕೊಡಮಂಗ. ಯಾರು ಹೇಳಿದ್ರು ನಾ ದಾರ ಕೊಡಂಗಿಲ್ರಿ? ಓ ಅಪ್ಪೆ, ಎಂತದಕ್ಕೆ ಕೊಡುದಿಲ್ವಾ? ಅದು ನನ್ನ ಯಜಮಾನರ ಕೈಯಲ್ಲಿದ್ದದು, ನನಗೆ ಬೇಕಾ? ರೊಕ್ಕ ಕೊಡ್ತಂದ ನಾನು, ಅದು ನನಗ್ ಬೇಕ. ಯಾಕ ಮುಟ್ಟಾಳ ಮತ್ತೆ ಆಸ್ತಿ ಹೊಡಿಬೇಕು ಅಂತಾನೆ? ಅಲ್ಲ ಇನ್ನೇನು ಹೊಲಸ್ಕೊಳಕ. ಹಾಗಾದ್ರೆ ಆ ದಾರನ ನಿನ್ನ ಕೈ ಕಟ್ಟಿ ನಿನ್ಗ್ ನನ್ ಮೇಲೆ ಪ್ರೀತಿ ಬರಬಾರ್ದು, ಹಾಗ ಮಾಡ್ಬಿಡ್ತೀನಿ. ಯಾರ ಎಷ್ಟೇ ಜಗಳ ಆಡಿದ್ರು ನಾ ಈ ದಾರ ಕೊಡಂಗಿಲ್ಲ. ನನ್ಗಾದ್ರೂ ಕೊಡವ, ಯಾರಾದ್ರೂ ಹುಡುಗಿ ನೋಡ್ಕೋತೀನಿ. ಹೇಳಿದ ಅರ್ಥ ಆಗ್ಲಿಲ್ಲನ್ರಿ, ನಾನು ಈ ದಾರ ಯಾರಿಗೂ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ನಾನು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ನಮ್ಮ ಮನೆಗೆ ಬಂದು ತುಂಡು ದಾರ ಇಟ್ಕೊಂಡು ಗದ್ದಲ ಹಾಕ್ಲಿಕ್ಕೆ ಇರ್ತೀರಲ್ಲ ನೀವೆಲ್ಲ ಯಾರು? For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.